ವೀರ್ಯ ಅಸಾಧಾರಣ ಮಟ್ಟದ ಸಾಮರ್ಥ್ಯ ಹೊಂದಿದೆ ನೀವು ಅದನ್ನ ಜೆಎನ್ಯು ಬೆಡ್ಶೀಟ್ನಲ್ಲಿ ಚಲ್ತಾ ಇದ್ದೀರಾ ಹೌದು ತಾನೆ ನೀವು ಅದನ್ನು ಆ ಥರ ಬಳಸಿದ್ರೆ ಅದು ನಿಮ್ಮ ಕಡ್ಡಾಯದ ಪ್ರವೃತ್ತಿ ನಮ್ಮಲ್ಲಿ ದೈಹಿಕ ಪ್ರವೃತ್ತಿಗಳಿವೆ ಅವನ್ನು ಮುಚ್ಚಿಡೋಕ್ಕಾಗಲ್ಲ ಅದು ಇದೆ ದೇಹಕ್ಕೆ ಅದರದ್ದೇ ಅವಶ್ಯಕತೆಗಳಿವೆ ಹೊಟ್ಟೆ ಹಸುವಿನ ತರಹ ಲೈಂಗಿಕತೆಯೂ ಇದೆ ಆದರೆ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದು ನಿಮ್ಮ ಆಯ್ಕೆ ಹಾಗಾಗಿ ಯೋಗ ವಿಜ್ಞಾನದಲ್ಲಿ ಇದನ್ನ ವೀರ್ಯ ಅಂತೀವಿ ಇದು ಅತ್ಯಂತ ಶಕ್ತಿಯುತವಾದದ್ದು ಆದ್ರೆ ಅದನ್ನ ಹೇಗೆ ಅನ್ವೇಷಿಸಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ನಮಸ್ಕಾರ ಸದ್ಗುರು ಒಬ್ಬ ಹುಡುಗ ಅಥವಾ ಹುಡುಗಿ ಕಾಲೇಜ್ ಜೀವನಕ್ಕೆ ಕಾಲಿಟ್ಟಾಗ ಒಮ್ಮೆಲೆ ಅವರಿಗೆ ಈ ತನಕ ಸಿಗದೇ ಇರೋ ಅಪಾರ ಪ್ರಮಾಣದ ಅಶ್ಲೀಲ ಸಾಹಿತ್ಯದ ಸಂಪರ್ಕ ಸಿಗುತ್ತೆ ಈ ಪ್ರಕ್ರಿಯೆಯಲ್ಲಿ ಅವರದನ್ನ ಆನಂದಿಸ್ತಾರೆ ಮತ್ತು ಭೂಮಿ ಮೇಲೆ ಸ್ವರ್ಗದ ಅನುಭವವಾಗುತ್ತೆ ಅದನ್ನು ಅತಿಯಾಗಿ ಮಾಡೋರಿಗೆ ನಮ್ಮಲ್ಲಿ ಅಡ್ಡ ಹೆಸರೂ ಇದೆ ಅವರು ಹಸ್ತಮೈಥುನ ಮಾಡ್ಕೋತಾರೆ ಕೆಲವು ಸಲ ಅದನ್ನು ಅತಿಯಾಗಿಸ್ಕೋತಾರೆ ಹಾಗಾಗಿ ಅದು ಎಷ್ಟರವರೆಗೆ ಒಳ್ಳೆಯದು ಮತ್ತು ಕೆಟ್ಟದು ಅದರಿಂದ ಹಸ್ತ ಬಗ್ಗೆ ಸತ್ಯ ತಿಳ್ಕೊಳಕ್ ಬಯಸ್ತೀನಿ ಪ್ರಶ್ನೆ ಬಹಳ ಜನಪ್ರಿಯ ಅನಿಸುತ್ತೆ ನೋಡಿ ನಿಮಗೆ ದೈಹಿಕ ಪ್ರವೃತ್ತಿಗಳಿವೆ ಅದನ್ನು ಮುಚ್ಚಿಡೋಕ್ಕಾಗೋಲ್ಲ ಅದು ಇದೆ ಅದು ಹೇಗಿದೆಯೋ ಹಾಗೇ ಅದನ್ನು ಎದುರಿಸೋದು ಒಳ್ಳೆಯದು ಆದರೆ ಸದ್ಯದ ಪ್ರಪಂಚದಲ್ಲಿರೋ ಸಮಸ್ಯೆ ಅಂದರೆ ಪ್ರಪಂಚದ ಕೆಲವು ಮತೀಯ ಸಂಸ್ಥೆಗಳು ಈ ಮನೋಭಾವ ತೆಗೆದುಕೊಂಡವು ಮನುಷ್ಯನ ದೈಹಿಕತೆಯಲ್ಲೇ ತಪ್ಪಿದೆ ಹಾಗಾಗಿ ಅದರ ಮೇಲೆ ತೆರೆ ಹಾಕೋ ಪ್ರಯತ್ನಗಳನ್ನು ಮಾಡಿದ್ರು ನಮ್ಮ ಸಂಸ್ಕೃತಿಲಿ ಇರಲಿಲ್ಲ ಆದರೆ ಬ್ರಿಟಿಷರು ಬಂದು ಮೇಲೆ ನಾವು ಅವರಿಗಿಂತ ಮಡಿವಂತರಾದ್ವಿ ಅದಕ್ಕಿಂತ ಮುಂಚೆ ನಮ್ಮ ದೇವಾಲಯಗಳನ್ನು ನೋಡಿದರೆ ದೇವಸ್ಥಾನದ ಹೊರಭಾಗದ ಶಿಲ್ಪಕಲೆ ಅಶ್ಲೀಲ ಅನಿಸೋಹಾಗಿರುತ್ತೆ ನೀವದನ್ನು ಈ ರೀತಿ ಕರಿಬೇಕು ಅಂತ ಬಯಸಿದ್ರೆ ಆದರೆ ನಾವು ಅದನ್ನು ಅಶ್ಲೀಲ ಅನ್ನಲ್ಲ ನಾವು ಮನುಷ್ಯನ ದೈಹಿಕತೆಯ ವಿವಿಧ ಆಯಾಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅದನ್ನು ತಪ್ಪಾಗಿ ಕಾಣಲ್ಲ ಅದನ್ನು ಜೀವನದ ಹೊರಭಾಗ ಅಥವಾ ಪರಿಧಿ ಥರ ನೋಡ್ತೀವಿ ನೀವು ಅಲ್ಲೇ ಉಳಿದ್ರೆ ಶಾಶ್ವತವಾಗಿ ದೈಹಿಕ ಆಯಾಮಕ್ಕೆ ಸೀಮಿತವಾಗ್ತೀರಿ ನೀವು ಮತ್ತೇನನ್ನು ಅನ್ವೇಷಿಸಲ್ಲ ಹೀಗಾಗಿ ದೇವಸ್ಥಾನದಲ್ಲಿ ಅದು ಯಾವಾಗಲೂ ಪರಿಧಿಲೇ ಇರುತ್ತೆ ನೀವು ಅದನ್ನು ಕಾಣಬೇಕು ಮತ್ತೆ ತಿಳಿಬೇಕು ಅದು ಜೀವನದ ಪರಿಧಿ ನೀವು ಆಳಕ್ಕೆ ಹೋಗೋ ಪ್ರಯತ್ನ ಮಾಡಬೇಕು ಅದೇ ಸಮಯದಲ್ಲಿ ನಿರಾಕರಣನೂ ಇರಬಾರದು ವೈಭವೀಕರಿಸೋದಾಗ್ಲಿ ಅಥವಾ ನಿರಾಕರಿಸೋದಾಗಲಿ ಮಾಡದೇ ಇರೋದು ಬಹಳ ಮುಖ್ಯ ಆದರೆ ನಿಮ್ಮ ಕಾಲೇಜಿನಲ್ಲಿ ಅವುಗಳನ್ನ ಇಂಟರ್ನೆಟ್ ಅಥವಾ ಮತ್ ಯಾವುದರಲ್ಲೋ ನೋಡೋದ್ರಿಂದ ಯಾರೋ ಒಬ್ರು ಹೇಳಿದರು ಈ ಶೇಕಡಾವಾರು ಸರಿ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದೆ ಇಂಟರ್ನೆಟ್ ಮತ್ತು ಅದರಲ್ಲಿರೋ ವಿಷಯಗಳನ್ನು ಇಂಟರ್ನೆಟ್ನಲ್ಲಿರೋ ನಿಜವಾದ ವಿಷಯಗಳೇನು ಯಾರೋ ಹೇಳಿದರು ನಿಮಗೆ ಗೊತ್ತಿರಬೇಕು ಇಂಟರ್ನೆಟ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಅಶ್ಲೀಲ ಸಾಹಿತ್ಯನೇ ಇದೆ ಇದು ನಿಜನಾ ನೀವಿದ್ರಲ್ಲಿ ತಜ್ಞರು ಇರಬೇಕು ಅದರ ಮೇಲೆ ಯಾರಾದರೂ ಪಿ ಹೆಚ್ ಡಿ ಮಾಡ್ತಿದ್ದೀರಾ ಅವ್ರು ಹೇಳಿದರು ಎಪ್ಪತ್ತು ಪರ್ಸೆಂಟ್ ನಾನು ಹೇಳಿದೆ ಎಪ್ಪತ್ತು ಪರ್ಸೆಂಟ್ ಅಂದರೆ ಅಸಮಂಜಸ ಮತ್ತೆ ಅಸ್ವಸ್ಥ ಮಟ್ಟದ ಅಶ್ಲೀಲತೆ ಅಲ್ಪ ಪ್ರಮಾಣದಲ್ಲಿದ್ದರೆ ಪರವಾಗಿಲ್ಲ ದುರದೃಷ್ಟಕರ ಅಂದ್ರೆ ಅಗಾಧವಾದ ಕೆಲಸ ಮಾಡಬಲ್ಲಂಥ ತಂತ್ರಜ್ಞಾನ ವೇದಿಕೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಅಶ್ಲೀಲತೆಯೇ ತುಂಬಿದೆ ಕೇವಲ ದೈಹಿಕ ಪ್ರವೃತ್ತಿ ಅಷ್ಟೇ ಇದು ದುರದೃಷ್ಟಕರ ಯಾಕಂದ್ರೆ ಒಂದ್ಸಲ ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ದೈಹಿಕತೆಯೇ ನಿಮ್ಮ ಜೀವನದ ಸರ್ವಸ್ವ ಅಲ್ಲ ನಿಮ್ಮ ಜೀವನದ ಒಂದು ಭಾಗ ಅಷ್ಟೇ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಜೀವನದ ಮುಖ್ಯ ಆದ್ಯತೆ ಆಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಈ ತರಹದ ಬೌದ್ಧಿಕ ಸಾಮರ್ಥ್ಯ ಬಂತು ನೀವು ಪ್ರಜ್ಞಾಪೂರ್ಣರಾದರೆ ನಿಮ್ಮ ಪ್ರಜ್ಞೇನೇ ಜೀವನದ ಮುಖ್ಯ ಆದ್ಯತೆ ಆಗುತ್ತೆ ದೈಹಿಕ ಪ್ರವೃತ್ತಿ ಗೂಳಿಗಳಿಗೆ ಸರಿ ಅದಕ್ಕೆ ಅದು ಸರಿಯಾಗುತ್ತೆ ಅದಕ್ಕೆ ಗೊತ್ತಿರೋದು ಅದೊಂದೇ ಆದ್ರೆ ದೈಹಿಕತೆ ಮನುಷ್ಯನ ಬದುಕಿನ ಆದ್ಯತೆ ಆಗಬಾರದು ಅದು ಜೀವನದ ಒಂದು ಭಾಗ ನಾವದನ್ನ ನಿರಾಕರಿಸ್ತಿಲ್ಲ ಹಾಗಾಗಿ ನಿಮ್ಮ ಜೀವನದ ಒಂದು ಘಟ್ಟದಲ್ಲಿ ಅದಿದೆ ಇದು ಹೇಗಂದ್ರೆ ತೊಂಬತ್ತೈದು ವರ್ಷದ ಮುದುಕನೊಬ್ಬ ವೈದ್ಯಕೀಯ ತಪಾಸಣೆಗೆ ಹೋದ ಡಾಕ್ಟರ್ ಪೂರಾ ಚೆಕ್ಅಪ್ ಮಾಡಿ ಹೇಳಿದರು ನಿಮ್ಮ ವಯಸ್ಸಿಗೆ ನೀವು ತುಂಬಾ ಚೆನ್ನಾಗೇ ಇದ್ದೀರಾ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ವೃದ್ಧ ವ್ಯಕ್ತಿ ಕೇಳಿದ ಡಾಕ್ಟರ್ ನನ್ನ ಲೈಂಗಿಕ ಜೀವನ ಹೇಗೆ ಡಾಕ್ಟರ್ ಅವನ ಕಡೆ ನೋಡಿ ಹೇಳಿದರು ಅದರ ಬಗ್ಗೆ ಯೋಚಿಸೋದೋ ಅಥವಾ ಅದ್ರ ಬಗ್ಗೆ ಮಾತಾಡೋದು ಜೀವನದ ವಿವಿಧ ಹಂತಗಳಲ್ಲಿ ಕೆಲವು ಸಮಯ ನೀವು ಬಗ್ಗೆ ಬರೀ ಯೋಚಿಸ್ತೀರಿ ಮತ್ತು ಮಾತಾಡ್ತೀರಿ ಕೆಲವು ಸಮಯ ಅದರಲ್ಲಿ ತೊಡಗಿಸ್ಕೊಳ್ತೀರಿ ಇವೆಲ್ಲ ಜೀವನದಲ್ಲಿ ಬಂದು ಹೋಗೋ ಹಂತಗಳು ನಿಮಗೆ ಎಷ್ಟು ಬೇಕಾಗಿದೆ ಅನ್ನೋದಕ್ಕೆ ನೀವೇ ಸರಿಯಾದ ನಿರ್ಣಾಯಕರು ಆದರೆ ಅದೇ ಸಮಯ ನೀವು ಬಂದಿರೋದು ನಿಮ್ಮ ದೈಹಿಕತೆಯನ್ನು ಅನ್ವೇಷಿಸಕ್ಕಲ್ಲ ಹಾಗಾಗಿದ್ರೆ ನೀವು ಬಯಾಲಜಿಲಿ ಎಮ್ ಎಸ್ ಸಿ ಮಾಡಬೇಕಿತ್ತು ನೀವು ಬಯಾಲಜಿನ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಹುಡುಕಿ ನಿಮ್ಮ ಜೀವನನ ವ್ಯರ್ಥ ಮಾಡ್ಕೋಬಾರದು ಇದರರ್ಥ ನಿಮ್ಮಲ್ಲಿ ದೈಹಿಕತೆ ಇಲ್ವೆ ದೈಹಿಕ ಅವಶ್ಯಕತೆಗಳಿಲ್ವೆ ಇವೆಲ್ಲ ನಿಮ್ಮಲ್ಲಿವೆ ಅದಿರಲಿ ಪರವಾಗಿಲ್ಲ ಆದರೆ ಜೀವನದ ಪರಿಧಿಲಿ ಇರಬೇಕು ಜೀವನದ ತಿರುಳಾಗಬಾರದು ಯಾಕಂದರೆ ಅದು ನಿಮ್ಮನ್ನ ಕುಗ್ಗಿಸುತ್ತೆ ಹಾಗಂದ್ರೆ ಬರೀ ದೈಹಿಕತೆ ಆಗಿದ್ದ ಪ್ರಾಣಿ ದೈಹಿಕತೆಯ ಮೀರಿದ ಬುದ್ಧಿವಂತಿಕೆ ಹೊಂದಿರೋ ಮಟ್ಟಕ್ಕೆ ವಿಕಸನಗೊಂಡಿದೆ ನೋಡಿ ಪ್ರಾಣಿಗಳ ಬುದ್ಧಿವಂತಿಕೆ ಅವುಗಳ ದೈಹಿಕತೆಗಷ್ಟೇ ಸೀಮಿತವಾಗಿರುತ್ತೆ ತನ್ನ ಆಹಾರನ ಪಡೆಯೋದು ಸಂಗಾತಿ ಹುಡುಕೋದು ಇಷ್ಟೇ ಅದರ ಜೀವನ ಮನುಷ್ಯನ ಬುದ್ಧಿವಂತಿಕೆನೂ ಈ ತರಹ ಕೆಲಸ ಮಾಡಿದ್ರೆ ನೀವು ವಿಕಾಸದ ಪ್ರಕ್ರಿಯೆ ಸುಳ್ಳು ಮಾಡ್ತಾ ಇದ್ದೀರಾ ನೀವು ಹಿಂದಕ್ಕೆ ಹೋಗೋದನ್ನ ನೋಡ್ತಿದ್ದೀರಾ ವಿಕಾಸದ ಪ್ರಕ್ರಿಯೆಯನ್ನು ಹಿಂದಕ್ಕೆ ತಳ್ಳುವ ಅವಶ್ಯಕತೆ ಇಲ್ಲ ಇದರರ್ಥ ನಿಮಗೆ ದೇಹ ಇಲ್ಲ ಅಂತಲ್ಲ ದೇಹಕ್ಕೆ ಅದರ ಅವಶ್ಯಕತೆಗಳಿವೆ ಹೊಟ್ಟೆ ಹಸಿವು ಇರೋ ತರಹ ಲೈಂಗಿಕತೆಯೂ ಇದೆ ನೀವು ಯಾವುದಾದರೂ ರೀತಿಯಲ್ಲಿ ಅದನ್ನು ಎದುರಿಸಬೇಕು ಎಷ್ಟರ ಮಟ್ಟಿಗೆ ಅನ್ನೋದು ನಿಮ್ಮ ಆಯ್ಕೆ ಆದರೆ ನಿಶ್ಚಿತವಾಗಿ ಅದು ನಿಮ್ಮ ಜೀವನದ ಆದ್ಯತೆ ಆಗಬಾರದು ಯಾಕಂದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಜ್ಞೆ ಆದ್ಯತೆಯನ್ನಾಗಿ ಮಾಡಿರೋ ವಿಕಾಸದ ಯೋಜನೆಯನ್ನ ಹಿಂದಕ್ಕೆ ನಿಮ್ಮ ಆದ್ಯತೆ ಇದ್ದೀರಾ ಮನುಷ್ಯನ ವೀರ್ಯ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಎಷ್ಟು ಮುಖ್ಯ ವೀರ್ಯವನ್ನ ವ್ಯರ್ಥ ಮಾಡೋದ್ರಿಂದ ಆಧ್ಯಾತ್ಮಿಕ ಹಾನಿಯಾಗುತ್ತಾ ವೀರ್ಯ ನಿಮ್ಮ ದೈಹಿಕ ಅಸ್ತಿತ್ವದ ಆಧಾರ ನೀವು ಗಂಡಿರಲಿ ಅಥವಾ ಹೆಣ್ಣೆ ಆಗಿರಲಿ ನೀವಿಲ್ಲಿ ಹುಟ್ಟಿದ್ದಕ್ಕೆ ಕಾರಣದಲ್ಲಿ ಅರ್ಧ ಭಾಗ ಅದೇ ಹೌದು ತಾನೆ ನಮಗೆ ಚರ್ಮ ಇದೆ ನಮ್ಮಲ್ಲಿ ಎಪಿಥೀಲಿಯಲ್ ಜೀವಕೋಶಗಳಿವೆ ಕೂದಲಿವೆ ದೇಹದ ಬೇರೆ ಬೇರೆ ಅಂಗಗಳಿವೆ ನಿಮಗೆ ಗೊತ್ತಲ್ಲ ಹೃದಯ ಲಿವರ್ ಕಿಡ್ನಿ ಇತ್ಯಾದಿ ಈ ಜೀವಕೋಶಗಳೆಲ್ಲ ತಮ್ಮದೇ ರೀತಿಯಲ್ಲಿ ನಿರ್ದಿಷ್ಟ ಸಾಮರ್ಥ್ಯನ ಪಡೆದಿವೆ ಆದರೆ ವೀರ್ಯ ಅಸಾಧಾರಣ ಸಾಮರ್ಥ್ಯ ಹೊಂದಿದೆ ಅದೊಂದು ಸಂಪೂರ್ಣ ಹೊಸ ಜೀವನ ಸೃಷ್ಟಿಸಬಲ್ಲದು ನೀವು ಇವತ್ತು ಎಪಿಥೀಲಿಯಲ್ ಜೀವಕೋಶಗಳನ್ನು ತಗೊಂಡು ಪ್ರಯೋಗಶಾಲೆಯಲ್ಲಿ ಬಹಳಷ್ಟು ವಿಷಯ ಮಾಡಬಹುದು ಮತ್ತೆ ನಿಮ್ಮ ಕ್ಲೋನ್ ಕೂಡ ಸೃಷ್ಟಿಸಬಹುದು ಹೌದು ಹಾಗಾಗಿ ಇಲ್ಲೂ ಈ ಸಾಧ್ಯತೆ ಇದೆ ಆದರೆ ವೀರ್ಯ ಅಂತ ಕರೆಯೋ ಜೀವಕೋಶದಲ್ಲಿರೋ ಚೈತನ್ಯ ಶಕ್ತಿ ಬೇರೆ ಕಡೆ ಇಲ್ಲ ಇನ್ ದ ವೀರ್ಯ ಅಂದರೆ ವಜ್ರ ಅನ್ನೋ ಅರ್ಥನೂ ಇದೆ ಹಾಗಂದ್ರೆ ಸ್ಥಿರತೆ ಅಥವಾ ಗಟ್ಟಿಯದ್ದು ಅಂತ ಅತ್ಯಂತ ಗಟ್ಟಿಯಾದ ವಸ್ತು ಹಾಗಾಗಿ ಮನುಷ್ಯನ ದೇಹದಲ್ಲಿ ವೀರ್ಯನ ವಜ್ರ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಅದೊಂದು ಅತ್ಯಂತ ಶಕ್ತಿಯುತವಾದ ಪದಾರ್ಥ ನಿಮಗದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿದ್ರೆ ಹೇಗೆ ಉಪಯೋಗಿಸಬೇಕು ಅಂದ್ರೆ ಅದನ್ನೊಂದು ಮಗುವನ ಹುಟ್ಸಕ್ಕೆ ಬಳಸಬಹುದು ಅದೊಂದು ವಿಷಯ ಈ ಪ್ರಶ್ನೆ ಯಾಕೆ ಬರ್ತಿದೆ ಅಂದ್ರೆ ನೀವದನ್ನ ಯು ಬೆಡ್ಶೀಟ್ ಮೇಲೆ ಚೆಲ್ತಿದ್ದೀರಾ ಹೌದು ತಾನೆ ನೀವು ಆ ಥರ ಉಪಯೋಗಿಸ್ತಿದ್ರೆ ಅದು ನಿಮ್ಮ ಕಡ್ಡಾಯದ ಪ್ರವೃತ್ತಿ ನೀವು ಮಾಡೋದನ್ನ ಮಾಡುತ್ತಿದ್ದೀರಾ ಮತ್ತು ಇದು ನೈತಿಕವಾಗಿ ಅಲ್ಲ ವಿಷಯ ಅದಲ್ಲ ಪ್ರಶ್ನೆ ಇರೋದು ಒಬ್ಬ ವ್ಯಕ್ತಿಯ ಕಡ್ಡಾಯದ ಪ್ರವೃತ್ತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಆದರೆ ದೇಹದಲ್ಲಿರೋ ಯಾವುದನ್ನಾದರೂ ಮತ್ತೊಂದು ಹಂತದ ಕ್ರಿಯೆಯಾಗಿ ಪರಿವರ್ತಿಸಬಹುದೇ ನಿಶ್ಚಿತವಾಗಿ ಬರೀ ವೀರ್ಯ ಅಷ್ಟೇ ಅಲ್ಲ ಈ ದೇಹದಲ್ಲಿರೋ ಎಲ್ಲವನ್ನೂ ಪರಿವರ್ತಿಸಬಹುದು ನೋಡಿ ಒಂದು ವೇಳೆ ನಾನ್ ಸೂಪ್ ಮಾಡೋಕೆ ಬೇಕಾಗಿರೋ ಪದಾರ್ಥನೆಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೊಟ್ಟೆ ಅಂದ್ಕೊಳ್ಳಿ ಎಲ್ರಿಗೂ ಒಂದೇ ತರಹದ ಪದಾರ್ಥಗಳು ನೀವೆಲ್ಲ ಒಂದೇ ತರಹದ ಸೂಪ್ ಮಾಡ್ತೀರಂತ ನೀವು ನಂಬ್ತೀರಾ ಇಲ್ಲ ನೀವು ಐದು ನೂರು ತರಹದ ಸೂಪ್ ಮಾಡ್ತೀರಾ ಒಂದೇ ತರಹದ ಪದಾರ್ಥ ಇದ್ರು ನಮ್ಮ ಜೊತೆ ಈಗ ಆಗಿರೋದು ಅದೇ ಮೂಲತಃ ನಾವೆಲ್ಲ ಒಂದೇ ಪದಾರ್ಥ ಆದ್ರೆ ನೋಡಿ ನಾವೆಷ್ಟು ಬೇರೆ ಬೇರೆ ಥರ ಇದ್ದೀವಿ ವಿಧ ವಿಧದ ಸೂಪ್ಗಳು ಒಂದು ವೇಳೆ ಸೂಪ್ ಮಾಡೋ ಪದಾರ್ಥ ಕೊಟ್ರೆ ನೀವು ಅದ್ಭುತವಾದ ಸೂಪ್ ಮಾಡಬಹುದು ಅಥವಾ ಕೆಟ್ಟದಾದ ಸೂಪ್ ಮಾಡಬಹುದು ಇದು ನಿಮ್ಮಲ್ಲಿರೋ ಕೌಶಲ್ಯನ ಅವಲಂಬಿಸಿದೆ ಹೌದು ತಾನೆ ಇದು ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ ಬರೀ ವೀರ್ಯಕ್ಕಲ್ಲ ನಿಮ್ ದೇಹ ಮತ್ತು ಮನಸ್ಸಿನ ಪ್ರತಿ ಆಯಾಮಾನ ನೀವು ಮಹತ್ತರವಾಗಿ ಅಥವಾ ಕಳಪೆಯಾಗಿ ಅಥವಾ ಗಂಭೀರ ಸಮಸ್ಯೆಯಾಗಿ ಪರಿವರ್ತಿಸಬಹುದು ಅದು ಜೀವನದ ಈ ಅಂಶಕ್ಕೂ ಅನ್ವಯಿಸುತ್ತೆ ಇದನ್ನೆಲ್ಲ ಜನ ಅಕ್ಷರಶಃ ಅರ್ಥ ಮಾಡ್ತಾ ಇದ್ದಾರೆ ಆದ್ರೆ ನೀವೊಂದು ನಿರ್ದಿಷ್ಟವಾದದ್ದನ್ನ ಉತ್ಪಾದಿಸಬೇಕು ಎಪಿಥೀಲಿಯಲ್ ಜೀವಕೋಶ ಅಂದ್ಕೊಳ್ಳೋಣ ದೇಹ ಅದಕ್ಕೆ ಎಷ್ಟು ಶಕ್ತಿ ಖರ್ಚು ಮಾಡುತ್ತೆ ಮತ್ತು ನೀವು ವೀರ್ಯ ಅಂತ ಏನನ್ನ ಕರೀತೀರೋ ಆ ಜೀವಕೋಶನ ಉತ್ಪತ್ತಿ ಮಾಡ್ಬೇಕಂದ್ರೆ ದೇಹ ಖರ್ಚು ಮಾಡೋ ಶಕ್ತಿ ತುಂಬಾ ಭಿನ್ನವಾಗಿರುತ್ತೆ ಇದನ್ನ ವೈಜ್ಞಾನಿಕವಾಗಿ ಸಿದ್ಧ ಮಾಡಬಹುದು ಹಾಗಾಗಿ ನೀವು ಇಷ್ಟು ಶಕ್ತಿ ಇದರಲ್ಲಿ ಹೂಡಿಕೆ ಮಾಡಿರೋ ಕಾರಣ ಅದರಲ್ಲಿ ವೀರ್ಯತ್ವ ಅಥವಾ ಸಾಮರ್ಥ್ಯ ಅದನ್ನ ಅನ್ವೇಷಿಸೋದು ನಿಮಗೆ ಗೊತ್ತಿರಬೇಕು ನೀವು ಅನ್ವೇಷಿಸಲಿಕ್ಕೆ ಎಷ್ಟು ಸಮರ್ಥರಿದ್ದೀರಿ ಅದಕ್ಕೆ ಬೇಕಾಗಿರೋ ಸಾಧನ ಮತ್ತು ಮಾರ್ಗದರ್ಶನ ನಿಮಗಿದೆಯಾ ಅದು ದೊಡ್ಡ ಪ್ರಶ್ನೆ